ಈಗಾಗಲೇ ಬೆಂಗಳೂರಿನಲ್ಲಿ ನಡೆದಂತ ಮೆಟ್ರೋ ಪಿಲ್ಲರ್ ದುರಂತದಿಂದ ಅಧಿಕಾರಿಗಳು ಎಚ್ಚೆತ್ತುಕೊಂಡ ಹಾಗೆ ಕಾಣಿಸ್ತಾ ಇದೆ. ಪಿಲ್ಲರ್ ದುರಂತ ನಡೆದರೂ ಕೂಡ ಬುದ್ಧಿ ಕಲಿತಾ ಇಲ್ಲ ಬಿಎಂಆರ್ಸಿಎಲ್. ಸರಣಿ ಅಪಘಾತಗಳಾದರೂ ಕೂಡ ಮೆಟ್ರೋ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳೋ ರೀತಿ ಕಾಣಿಸ್ತಾ ಇಲ್ಲ. ಮೆಟ್ರೋ ಕಾಮಗಾರಿಗಳ ಗುಣಮಟ್ಟದ ಬಗ್ಗೆ ಮತ್ತೆ ಈಗ ಡೌಟ್ ಕ್ರಿಯೇಟ್ ಆಗಿದೆ. ಪಿಲ್ಲರ್ ಗಳ ಗುಣಮಟ್ಟದ ಬಗ್ಗೆ ಅನುಮಾನ ವ್ಯಕ್ತ ಆಗಿದೆ. ಹಾಗಾಗಿ ಕ್ವಾಲಿಟಿ ಚೆಕ್ ಗೆ ಕೂಡ ಒಂದಕಡೆ ಹಿಂದೇಟನ ಹಾಕಲಾಗ್ತಾ ಇದೆ. ಮೊದಲ ಹಾಗೆ ಎರಡನೇ ಹಂತದ ಮೆಟ್ರೋ ಪಿಲ್ಲರ್ ಗಳ ಕ್ವಾಲಿಟಿ ಚೆಕ್ ಗೆ ಈಗ ಒತ್ತಾಯ ಕೇಳಿ ಬಂದಿದೆ. ಪಿಲ್ಲರ್ ಗಳ ಗುಣಮಟ್ಟವನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನೇರವಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಪತ್ರ ಬರೆಯಲಾಗಿದೆ. ಬಿಎಂಆರ್ಸಿಎಲ್ ನೌಕರರ ಸಂಘದಿಂದ ಬರೆದಿರುವಂತ ಪತ್ರ ಇದು. ಪತ್ರದ ಮೂಲಕ ಒತ್ತಾಯ ಮಾಡಲಾಗಿದೆ ಐಐಟಿ ಅಥವಾ ಐಐಎಸ್ಸಿ ಇಂದ ಪಿಲ್ಲರ್ ಗಳ ಕ್ವಾಲಿಟಿ ಚೆಕ್ ಮಾಡಬೇಕು ಅಂತ ಆಗ್ರಹಿಸಲಾಗಿದೆ. ಹಾಗಾದ್ರೆ ಬೆಂಗಳೂರಿನಲ್ಲಿರುವ ಮೆಟ್ರೋ ಪಿಲ್ಲರ್ ಗಳು ಎಷ್ಟು ಸೇಫ್? ಸೇಫ್ ಇಲ್ವಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಕಾಡುತ್ತೆ. ಯಾಕೆ ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಪರಿಶೀಲನೆ ಮಾಡಬೇಕು ಅನ್ನೋದನ್ನ ಗಮನಿಸೋದಾದ್ರೆ ಮೆಟ್ರೋ ಕಾಮಗಾರಿ ಅತ್ಯಂತ ಗುಣಮಟ್ಟದಿಂದ ಕೂಡಿರಬೇಕಾಗುತ್ತೆ. ಪಿಲ್ಲರ್ ಹಾಗೆ ಜಾಯಿಂಟ್ ಭಾಗ ಟ್ರ್ಯಾಕ್ ಆಯಸ್ಸು ಬರೋಬ್ಬರಿ 100 ವರ್ಷ ಇರುತ್ತೆ. ಆದರೆ ಉದ್ಘಾಟನೆಯಾದ 10 ವರ್ಷಕ್ಕೆ ಸಮಸ್ಯೆ ಆಗುವುದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಸಮಸ್ಯೆ ಯಾಕೆ ಆಗ್ತಾ ಇದೆ? ಕೆಲ ಮಾರ್ಗಗಳ ಪಿಲ್ಲರ್ಗಳಲ್ಲಿ ಬೇರಿಂಗ್ ಸಮಸ್ಯೆ ಕಂಡು ಬಂದಿದೆ. ಮೆಟ್ರೋ ಪಿಲ್ಲರ್ ಮೇಲಿನ ಲೋಡ್ ನಿಗದಿತ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿದೆ ಅನ್ನುವಂಥ ವಿಚಾರ. ಈ ನಿಟ್ಟಿನಲ್ಲಿ ಪಿಲ್ಲರ್ಗಳ ಪರಿಶೀಲನೆಯನ್ನು ಮಾಡಬೇಕು ಅನ್ನುವಂಥ ಕೂಗು ಕೇಳಿ ಬಂದಿದೆ. ಹಾಗಾಗಿ ಬಿಎಂಆರ್ಸಿಎಲ್ನ ಏನು ನೌಕರರ ಸಂಘ ಏನಿದೆ ಅದೇ ಪತ್ರವನ್ನು ಬರೆಯುವ ಮೂಲಕ ಈಗ ಒತ್ತಾಯವನ್ನು ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ. ನ್ಯೂಸ್ ಡೆಸ್ಕ್ನಿಂದ ನೇರವಾಗಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾತಿ, ಗಮನಿಸ್ಬೋದು ಮೆಟ್ರೋ ಪಿಲ್ಲರ್ ದುರಂತ ಯಾವ ರೀತಿ ನಡೆದಿತ್ತು ಅಂತ ಬಿಎಂಆರ್ಸಿಎಲ್ ಅಧಿಕಾರಿಗಳೇ ಇದಕ್ಕೆ ನೇರವಾಗಿ ಹೊಣೆ ಅಂತ ಕೂಡ ಗೊತ್ತಾಗಿತ್ತು ತನಿಖೆಯ ನಂತರ. ಈಗ ಮತ್ತೆ ಪತ್ರವನ್ನು ಬರೆಯಲಾಗಿದೆ. 100 ವರ್ಷ ಬಾಳಿಕೆ ಬರಬೇಕಾಗಿರುವಂಥ ಮೆಟ್ರೋ ಪಿಲ್ಲರ್ಗಳು ಕೇವಲ 10 ವರ್ಷಕ್ಕೆ ಈ ರೀತಿ ಆದರೆ ಅಥವಾ ಕೆಲವೇ ವರ್ಷಕ್ಕೆ ಈ ರೀತಿ ಆದರೆ ಏನ್ ಕತೆ ಅನ್ನುವಂಥ ಪ್ರಶ್ನೆ. ಸಿಎಂ ಇದಕ್ಕೆ ಯಾವ ರೀತಿಯ ರಿಯಾಕ್ಟ್ ಮಾಡಿದ್ದಾರೆ ಅಥವಾ ಮಾಡಬಹುದು? ಲೀಲಶ್ರೀ, ಇನ್ನೂ ಈ ಒಂದು ಪತ್ರವನ್ನ ಸಿಎಂ ಅವ್ರಿಗೆ ತಲುಪಿಸಿದ್ದಾರೆ, ಆದ್ರೆ ಅವರು ಈ ಪತ್ರವನ್ನ ಓದಿದಾರ ಇಲ್ವಾ ಅಂತ ಹೇಳಿ ಗೊತ್ತಿಲ್ಲ. ಆದ್ರೆ MD ಅವರು ಪತ್ರವನ್ನ ತಾವೇ ಸ್ವತಃ ಸ್ವೀಕಾರ ಮಾಡಿದ್ದಾರೆ, ಜೊತೆಗೆ ಇಮೇಲ್ ಮೂಲಕ ಕೂಡ ಕಳಿಸಿ ಅದಕ್ಕೆ ರಿಪ್ಲೈಯನ್ನ ಪಡ್ಕೊಂಡಿದ್ದಾರೆ ನೌಕರರ ಸಂಘ. ಸೊ ಇಲ್ಲಿ ಯಾಕೆ ಪತ್ರವನ್ನ ಬರೆದಿದ್ದಾರೆ ಅಂದ್ರೆ, ಸೊ ಪ್ಲಾನ್ ಅನ್ನ ಡಿಸೈನ್ ಮಾಡಿದಾಗ ಒಂಥರ ಕೋಚ್ ವ್ಯವಸ್ಥೆ ಇತ್ತು, ಅಂದ್ರೆ ಕೋಚ್ಗಳ ಸಂಖ್ಯೆ 1, 2 ಅಥವಾ 3 ಇತ್ತು. ಆದ್ರೆ ಯಾವಾಗ ಜನಸಂಖ್ಯೆ ಮತ್ತು ಡಿಮ್ಯಾಂಡ್ ಮೆಟ್ರೋಗೆ ಜಾಸ್ತಿ ಆಯ್ತು ಆಗ ಕೋಚ್ಗಳನ್ನ ಕೂಡ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಪಿಲ್ಲರ್ನ ಸಾಮರ್ಥ್ಯ ಅಷ್ಟೊಂದು ತಡ್ಕೊಳ್ತಾ, ಸೊ ಈಗ ಇವ್ರು ಮಾಡ್ತಾ ಇರುವಂತಹ ಹೊಸ ಹೊಸ ಪ್ಲಾನ್ಗೆ ಲಾಸ್ಟ್ 1-5 ಇಯರ್ಸ್ ಹಿಂದೆ ಹಾಕಿರುವಂತಹ ಪಿಲ್ಲರ್ ಸರಿ ಹೋಗುತ್ತಾ ಅಂತ ಹೇಳಿ ಕ್ವಾಲಿಟಿ ಚೆಕ್ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಯಾವುದೇ ಕನ್ಸ್ಟ್ರಕ್ಷನ್ ಆದರೂ ಕೂಡ ಅದಕ್ಕೆ ಮೇಂಟೆನೆನ್ಸ್ ಮಾಡಲೇಬೇಕು. ಆದರೆ ನಮ್ಮ ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ, ಎಲ್ಲವೂ ಕೂಡ ಕನ್ಸ್ಟ್ರಕ್ಷನ್ ಆಗುತ್ತೆ, ಆದರೆ ಮೇಂಟೆನೆನ್ಸ್ ಸೆಕ್ಷನ್ಗೆ ಬಂದಾಗ ಕಂಪ್ಲೀಟ್ ಫೇಲ್ಯೂರ್ ಆಗುತ್ತೆ. ಸೊ ಹೀಗಾಗಿ ಮೆಟ್ರೋ ನೌಕರರ ಸಂಘದವರೇ ಈಗ ಸಿಎಂ ಅವ್ರಿಗೆ ಪತ್ರ ಬರೆದಿದ್ದಾರೆ. ಸೊ ಸಿಎಂ ಅವರು ಇದಕ್ಕೆ ಯಾವ ತರ ಉತ್ತರವನ್ನ ಕೊಡ್ತಾರೆ ಅಂತ ಹೇಳಿ ಕಾದ್ ನೋಡ್ಬೇಕಾಗತ್ತೆ. ಸೊ ಯಾವಾಗ ಅವಘಡ ನಡೆಯುತ್ತೆ ಆ ಪ್ಲೇಸ್ ನಲ್ಲಿ ಮಾತ್ರ ಐಎಎಸ್ಸಿ ತಂಡ ಸೇರಿದಂತೆ ಬೇರೆ ಬೇರೆ ತನಿಖಾ ಸಂಸ್ಥೆಗಳನ್ನ ಕರೆದು ಚೆಕಿಂಗ್ ಅನ್ನ ಮಾಡಿಸ್ತಾರೆ. ಆದ್ರೆ ಇಡೀ ಬೆಂಗಳೂರಿನ ನಮ್ಮ ಮೆಟ್ರೋನ ಎಲ್ಲಾ ಪಿಲ್ಲರ್ಗಳನ್ನ ಕೂಡ ಚೆಕ್ ಮಾಡಿಸಿ ಅಂತ ಹೇಳಿ ಈಗ ನೌಕರರು ಒತ್ತಾಯ ಮಾಡ್ತಾ ಇರೋದು. ಲೀಲಶ್ರೀ, ಥ್ಯಾಂಕ್ ಯು. ಸ್ವಾತಿ, ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.